ಮೂರನೇ ಪಟ್ಟಿಯಲ್ಲಾದರೂ ಅರವಿಂದ್ ಲಿಂಬಾವಳಿಗೆ ಸಿಗುತ್ತಾ ಟಿಕೆಟ್ ತೀವ್ರ ಕುತೂಹಲ ಕೆರಳಿಸಿದೆ ತ್ರಿಮೂರ್ತಿಗಳ ರಾಜಕೀಯ ಭವಿಷ್ಯ ಯಾರು ಊಹಿಸಲಾಗದ ರೀತಿಯಲ್ಲಿ ಶಾಕ್ ನ ಕೊಟ್ಟಿದೆ ಹೈಕಮಾಂಡ್ ಇದೀಗ ಇವತ್ತು ಅಥವಾ ನಾಳೆ ಹೊರ ಬರುತ್ತೆ 12 ಮಂದಿಯ ಲಿಸ್ಟ್ ಮೂರನೇ ಪಟ್ಟಿಯಲ್ಲಿ ಯಾರಿಗೆ ಕೋಕ್ ಯಾರಿಗೆ ಲಕ್ ಅನ್ನುವಂತ ಕುತೂಹಲವೂ ಕೂಡ ಇದೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಆ ಚರ್ಚೆಯಲ್ಲಿ ಜಗದೀಶ್ ಶೆಟ್ಟರ್ ಅರವಿಂದ್ ಲಿಂಬಾವಳಿ ಹಾಗೆ ರಾಮದಾಸ್ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಆತಂಕದಲ್ಲಿ ಮೂರನೇ ಪಟ್ಟಿಯನ್ನ ಈ ತ್ರಿಮೂರ್ತಿಗಳು ಎದುರು ನೋಡ್ತಾ ಇದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಮೂವರಿಗೂ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಒಂದು ಸುತ್ತು ಶೆಟ್ಟರ್ ಹೈ ಕಮಾಂಡ್ ಜೊತೆ ಮಾತುಕತೆಯನ್ನ ಕೂಡ ನಡೆಸಿ ಟಿಕೆಟ್ ಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಇದು ನನ್ನ ಕೊನೆಯ ಚುನಾವಣೆ ಇದೊಂದು ಅವಕಾಶ ಕೊಡಿ ಅನ್ನುವಂತ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಯಾವುದೇ ಉತ್ತರವನ್ನ ದೆಹಲಿ ನಾಯಕರು ನೀಡಿಲ್ಲ ದೆಹಲಿ ನಾಯಕರು ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಹೊರತು ನೋಡೋಣ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಕನ್ಫರ್ಮ್ ಆಗಿ ಯಾರು ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ ನಿತ್ಯ ಟಿಕೆಟ್ ಕಾಕಿರಾಣ ಕಸರತ್ತನ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮಾಡುತ್ತಿದ್ದಾರೆ ಕೆಲ ಲಿಂಗಾಯತ ಸ್ವಾಮೀಜಿಗಳ ಮೂಲಕ ಒತ್ತಡವನ್ನು ಹಾಕುವುದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ಮಹದೇವಪುರಕ್ಕೆ ಹೊಸ ಮುಖವನ್ನ ಹೈಕಮಾಂಡ್ ಹುಡುಕಿದೆ ಅನ್ನುವಂತ ಮಾಹಿತಿ ಇದು ಹಾಲಿ ಶಾಸಕ ಅರವಿಂದ್ ಲಿಂಬಾವಳಿ ಅವರ ನಿದ್ದೆಯನ್ನ ಕೆಡಿಸಿದೆ ಇತ ರಾಮದಾಸ್ ಅವರದ್ದು ಕೂಡ ಅದೇ ಕಥೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಇವತ್ತು ಅಥವಾ ನಾಳೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಈಗ ಈ ಜಗದೀಶ್ ಶೆಟ್ಟರ್ ಹಾಗೆ ಅರವಿಂದ್ ಲಿಂಬಾವಳಿ ರಾಮದಾಸ್ ಅವರ ನಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ವೇಟ್ ಮಾಡ್ತಾ ಇದ್ದಾರೆ ನಮಗೆ ಸಿಗಬಹುದು ಅಂತ ಆದರೆ ಅವರ ಬದಲಾಗಿ ಹೊಸ ಮುಖಗಳಿಗೆ ಮಣೆ ಹಾಕುತ್ತೆ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ಯಾವ ರೀತಿ ನಿರೀಕ್ಷೆಯನ್ನು ಇಟ್ಕೋಬಹುದು ಜೊತೆಗೆ ಸಾಕಷ್ಟು ಲಾಭಿಯನ್ನು ಕೂಡ ಮಾಡಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಖಂಡಿತವಾಗೂ ಏನೋ ಬಿಜೆಪಿಯ ಮೊದಲ ಪಟ್ಟಿ ಮತ್ತು ಎರಡನೇ ಪಟ್ಟಿ ರಿಲೀಸ್ ಆಯ್ತು ಎರಡೂ ಮತ್ತು ಮೊದಲ ಪಟ್ಟಿಯಲ್ಲಿ ಹೈಕಮಾಂಡ್ ದೊಡ್ಡ ನಾಯಕರಿಗೆ ದೊಡ್ಡ ಮಟ್ಟದಲ್ಲೇ ಶಾಖನ ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಮಾಜಿ ಸಿಎಂ ಆಗಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಅವರು ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ನನಗೊಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವರು ಮನವಿಯನ್ನ ಮಾಡಿದ್ರು ಸಹ ಎರಡೂ ಪಟ್ಟಿಯಲ್ಲೂ ಸಹ ಅವ್ರಿಗೆ ಯಾವುದೇ ಕಾರಣಕ್ಕೂ ಸಹ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ ಆದ್ರೆ ಏನು ಅವರ ಒಂದು ಕ್ಷೇತ್ರ ಏನಿದೆ ಆ ಕ್ಷೇತ್ರವನ್ನು ಇನ್ನೂ ಸಹ ಯಾರಿಗೂ ಸಹ ಘೋಷಣೆ ಮಾಡದೆ ಅದನ್ನ ಹಂಗೆ ಉಳಿಸಿಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಸ್ವತಃ ದೆಹಲಿಗೆ ತೆರಳಿ ದೆಹಲಿಯಲ್ಲಿ ಸಹ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಯಡಿಯೂರಪ್ಪ ಅವರ ಮುಖಾಂತರ ಸಹ ಸಾಕಷ್ಟು ದೊಡ್ಡ ಮಟ್ಟದ ಲಾಭಿಯನ್ನ ಮಾಡಿದ್ದಾರೆ ಇನ್ನು ಕೆಲವೊಂದಿಷ್ಟು ಲಿಂಗಾಯತ ಸ್ವಾಮೀಜಿಗಳ ಮುಖಾಂತರ ಒತ್ತಡವನ್ನು ಹಾಕಿಸೋದಕ್ಕೂ ಸಹ ಜಗದೀಶ್ ಶೆಟ್ಟರ್ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ ಆದ್ರೆ ಯಾರು ಸಹ ವರ್ಕೌಟ್ ಇಲ್ಲಿವರೆಗೂ ಆಗಿಲ್ಲ ಇದು ಜಗದೀಶ್ ಶೆಟ್ಟರ್ ಅವರ ಕಥೆ ಆದ್ರೆ ಇನ್ನು ಮಾದೇಪುರದ ಏನು ಬಿಜೆಪಿಯ ತನ್ನದೇ ಆದ ವರ್ಚಸ್ಸನ್ನು ಹೊಂದಿರತಕ್ಕಂತಹ ನಾಯಕ ಅರವಿಂದ್ ಲಿಂಬಾವಳಿ ಅರವಿಂದ್ ಲಿಂಬಾವಳಿ ಅವರಿಗೂ ಸಹ ಈ ಬಾರಿ ಅರ್ಧ ಚಂದ್ರ ಫಿಕ್ಸ್ ಅಂತಲೂ ಸಹ ಹೇಳಲಾಕೈತೆ ಯಾಕಂದ್ರೆ ಸ್ವತಃ ಅವರ ಒಂದು ಸ್ವ ತಪ್ಪುಗಳು ಏನಿದೆ ಅವುಗಳಿಂದನೇ ಅರವಿಂದ್ ಲಿಂಬಾವಳಿಗೆ ಈ ಬಾರಿ ಟಿಕೆಟ್ ತಪ್ಪುವ ಸಾಧ್ಯತೆಗಳು ಅಧಿಕವಾಗಿದೆ ಅಂತಲೂ ಸಹ ಹೇಳಲಾಕೈತೆ ಅವರ ಬದಲಿಗೆ ಆರ್ ಎಸ್ ಎಸ್ ನಲ್ಲಿ ಪಳಗಿರ್ತಕ್ಕಂತಹ ಅದೇ ಒಂದು ಇದಕ್ಕೆ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಒಬ್ಬ ಯುವಕನನ್ನ ಆರ್ ಎಸ್ ಎಸ್ ಮತ್ತೆ ಹೈಕಮಾಂಡ್ ಹುಡುಕಿದೆ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅಂತ ಹೇಳಲಾಕೈತೆ ಆದ್ರೂ ಸಹ ಅರವಿಂದ್ ಲಿಂಬಾವಳಿ ಅವರು ತುಂಬಾ ಆಶಾಭಾವನೆಯಿಂದ ಇದ್ದಾರೆ ಮೂರನೇ ಪಟ್ಟಿಯಲ್ಲಿ ನನಗೆ ಸ್ಥಾನ ಸಿಕ್ಕೇ ಸಿಗುತ್ತೆ ಟಿಕೆಟ್ ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಸಹ ಇದ್ದಾರೆ ಆದ್ರೆ ಒಂದಂತೂ ಸತ್ಯ ಅವ್ರಿಗೂ ಸಹ ಒಂದು ಕ್ಲಿಯರ್ ಕಟ್ ಆಗಿ ಮೆಸೇಜ್ ಹೋಗಿರ್ತಕ್ಕಂಥದ್ದು ತನ್ನ ಬದಲಿಗೆ ಒಬ್ಬ ಯುವಕನನ್ನ ಅವರು ಮನೆ ಹಾಕೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಹೋಗಿದೆ ಇದು ಅರವಿಂದ್ ಲಿಂಬಾವಳಿ ಅವರ ನಿದ್ದೆಯನ್ನು ಸಹ ತಿಳಿಸಿದೆ ಅಂತಲೇ ಹೇಳ್ಬೋದು ಇನ್ನು ಮೈಸೂರಿನ ರಾಮದಾಸ್ ಅವರ ವಿಚಾರಕ್ಕೆ ಬಂದ್ರೆ ರಾಮದಾಸ್ ಅವ್ರಿಗೂ ಸಹ ಮೊದಲ ಪಟ್ಟಿಯಲ್ಲೇ ಅನೌನ್ಸ್ ಆಗುತ್ತೆ ಅಂತ ಸಹ ಅಂದ್ಕೊಂಡಿದ್ರು ಯಾರು ಸಹ ಊಹಿಸಿರ್ಲಿಲ್ಲ ರಾಮದಾಸ್ ಅವ್ರಿಗೆ ಈ ಬಾರಿ ಈ ರೀತಿ ಆಗುತ್ತೆ ಅಂತ ಆದ್ರೆ ಮೊದಲ ಮತ್ತು ಎರಡನೇ ಪಟ್ಟಿಯಲ್ಲೂ ಸಹ ರಾಮದಾಸ್ ಅವರ ಹೆಸರಿಲ್ಲ ಅಲ್ಲೂ ಸಹ ಯುವಕರಿಗೆ ಮಣೆ ಹಾಕೋದಕ್ಕೆ ಬಿಜೆಪಿ ಹೈಕಮಾಂಡ್ ಮನಸ್ಸು ಮಾಡಿದೆ ಅಂತ ಸಹ ಹೇಳಲಾಗೈತೆ ಆದ್ರೆ ಸತತ ಪ್ರಯತ್ನಗಳನ್ನು ರಾಮದಾಸ್ ಅವರು ಸಹ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸ್ವತಃ ಮೋದಿ ಅವರನ್ನೇ ಅವರು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ರಾಮದಾಸ್ ಅವರ ಬೆನ್ನನ್ನ ತಟ್ಟಿ ಹೋಗಿದ್ದಂತಹ ದೃಶ್ಯಗಳನ್ನ ನೋಡ್ಬೋದು ಇದು ಎಲ್ಲೋ ಒಂದ್ ಕಡೆ ರಾಮದಾಸ್ ಅವರ ಓವರ್ ಕಾನ್ಫಿಡೆಂಟ್ ಆಗಿತ್ತು ಆದ್ರೆ ಇದೀಗ ಹೈಕಮಾಂಡ್ ಕೊಟ್ಟಿರ್ತಕ್ಕಂತಹ ಶಾಖೆ ರಾಮದಾಸ್ ಅವರ ನಿದ್ದೆಯನ್ನು ಸಹ ಕೆಟ್ಟಿದೆ ಅಂತಾನೆ ಹೇಳ್ಬೋದು ಒಟ್ಟಿನಲ್ಲಿ ತ್ರಿಮೂರ್ತಿಗಳಿಗೆ ದೊಡ್ಡ ಮಟ್ಟದ ಶಾಖೆಯನ್ನ ಹೈಕಮಾಂಡ್ ಕೊಟ್ಟಿದೆ ಆದ್ರೆ ಮೂರನೇ ಪಟ್ಟಿಯಲ್ಲಿ ತ್ರಿಮೂರ್ತಿಗಳಿಗೆ ಸ್ಥಾನಮಾನ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಥ್ಯಾಂಕ್ ಯು ರಾಘವೇಂದ್ರ We'll be right back.